ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್. ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತಹ ವಿಶೇಷವಾದ ವ್ರತಾನೆ ಸಂಕಷ್ಟಹರ ಚತುರ್ಥಿ. ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಬರುತ್ತದೆ, ಆದರೆ ಈ ಬಾರಿ ಮಂಗಳವಾರ ಬಂದಿರುವುದರಿಂದ ತುಂಬ ವಿಶೇಷವಾದ ಸಂಕಷ್ಟಹರ ಚತುರ್ಥಿ ಇದಾಗಿದೆ. ಸಂಕಷ್ಟಹರ ಚತುರ್ಥಿಯ ದಿನ ಈ ಒಂದು ಕೆಲಸವನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಆ ಕೆಲಸ ಯಾವುದು, ಜೊತೆಗೆ ಸಂಕಷ್ಟಿಯನ್ನು ಹೇಗೆ ಮಾಡುವುದು, ಜೊತೆಗೆ ಸಂಕಷ್ಟಿಯ ದಿನ ಚಂದ್ರ ಕಾಣದಿದ್ದರೆ ಏನು ಮಾಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಯಾರು ಬೇಕಾದರೂ ಮಾಡಬಹುದು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದಿರುವುದರಿಂದ ತುಂಬ ವಿಶೇಷವಾಗಿದೆ. ಯಾಕೆ ಎಂದರೆ ಮಂಗಳವಾರ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದರೆ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿಯನ್ನು ಮಾಡುವುದಕ್ಕೆ ಸಮ. ಆದ್ದರಿಂದ ಈ ಮಂಗಳವಾರ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿ ತುಂಬ ವಿಶೇಷವಾದ ಸಂಕಷ್ಟಹರ ಚತುರ್ಥಿ. ಈ ಕಾರಣದಿಂದ ಮಂಗಳವಾರ ಸಂಕಷ್ಟಹರ ಚತುರ್ಥಿಯನ್ನು ಮಾಡುವುದು ತುಂಬ ಒಳ್ಳೆಯದು. ಸಂಕಷ್ಟಹರ ಚತುರ್ಥಿಯ ಟೈಮಿಂಗ್ ಸ್ಟಾರ್ಟ್ ಆಗುವುದು ಸೆಪ್ಟೆಂಬರ್ 13ನೇ ತಾರೀಕು ಬೆಳಗ್ಗೆ 10:37 ಹಿಡಿದು ಸೆಪ್ಟೆಂಬರ್ 14ನೇ ತಾರೀಕು ಬೆಳಗ್ಗೆ 10:25 ಮುಗಿಯುತ್ತದೆ. ಮಂಗಳವಾರ ಬಂದಿರುವ ಸಂಕಷ್ಟಹರ ಚತುರ್ಥಿಯನ್ನು ಮಾಡುವುದರಿಂದ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದ ಪುಣ್ಯಫಲ ಸಿಗುತ್ತದೆ. ಸಂಕಷ್ಟಹರ ಚತುರ್ಥಿಯ ದಿನ ಚಂದ್ರೋದಯವನ್ನು ಗಣನೆಗೆ ತೆಗೆದುಕೊಳ್ಳುವುದರಿಂದ 13ನೇ ತಾರೀಕು ಮಂಗಳವಾರ ಚಂದ್ರೋದಯದ ಸಮಯ ಬಂದು ರಾತ್ರಿ 8:53 ಇರುವುದರಿಂದ ಈ ಸಂಕಷ್ಟಹರ ಚತುರ್ಥಿಯನ್ನು ಮಂಗಳವಾರ 13ನೇ ತಾರೀಕು ಮಾಡಬೇಕಾಗುತ್ತದೆ. ಮಂಗಳವಾರ ಬರುವ ಸಂಕಷ್ಟ ಚತುರ್ಥಿಯನ್ನು ಅಂಗಾರಕ ಚತುರ್ಥಿ ಎಂದು ಕರೆಯುತ್ತೇವೆ. ಈ ವಿಶೇಷವಾದ ಸಂಕಷ್ಟಹರ ಚತುರ್ಥಿಯನ್ನು ಮಾಡುವವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಉಸ್ತಿಲ ಪೂಜೆಯನ್ನು ಮಾಡಿ ನಂತರ ದೇವರ ಮನೆಯಲ್ಲಿ ಬೆಳಗಿನ ಪೂಜೆಯನ್ನು ಮಾಡಿ ಗಣೇಶನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ದೇವರೇ, ಈ ದಿನ ನಿನ್ನ ಸಂಕಷ್ಟಿಯನ್ನು ಆಚರಿಸುತ್ತಿದ್ದೇನೆ, ನನ್ನ ಈ ಒಂದು ಬೇಡಿಕೆಯನ್ನು ಈಡೇರಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಉಪವಾಸ ಇದ್ದು ವ್ರತವನ್ನು ಆಚರಿಸಬೇಕು. ಉಪವಾಸ ಇರುವವರು ಬೆಳಗ್ಗೆಯಿಂದ ಸಂಜೆಯವರೆಗೆ ಉಪವಾಸ ಇದ್ದು ರಾತ್ರಿ ಚಂದ್ರೋದಯದ ನಂತರ ಚಂದ್ರನನ್ನು ನೋಡಿ ಉಪವಾಸವನ್ನು ಬಿಡಬೇಕಾಗುತ್ತದೆ. ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಹಾಲು ಮತ್ತು ಹಣ್ಣುಗಳನ್ನು ಸೇವಿಸಬಹುದು. ಆದಷ್ಟು ಗಣೇಶನ ಪೂಜೆ ಸಂಕಷ್ಟಹರ ಚತುರ್ಥಿಯ ದಿನ ಸಂಜೆ ಮಾಡಿದರೆ ತುಂಬ ಒಳ್ಳೆಯದು. ಕೆಲಸಕ್ಕೆ ಏನಾದರೂ ಹೋಗಿದ್ದರೆ ಸಂಜೆ ಮನೆಗೆ ಬಂದು ಸ್ನಾನವನ್ನು ಮಾಡಿ ಗಣೇಶನಿಗೆ ಅಲಂಕಾರವನ್ನು ಮಾಡಿ 108 ಅಷ್ಟೋತ್ತರಗಳನ್ನು ಹೇಳಿಕೊಳ್ಳುತ್ತಾ ಪೂಜೆಯನ್ನು ಮಾಡುವ ಬದಲು 21 ಗಣೇಶನ ನಾಮಗಳನ್ನು ಹೇಳಿಕೊಳ್ಳುತ್ತಾ ಅರ್ಚನೆಯನ್ನು ಮಾಡಿದರೆ ಸಾಕು, ತುಂಬ ವಿಶೇಷವಾದ ಸಿಗುತ್ತವೆ. ಗಣೇಶನಿಗೆ ಪೂಜೆಯನ್ನು ಮಾಡಿ ನೈವೇದ್ಯವಾಗಿ ಮೊಸರನ್ನವನ್ನು ಮಾಡಿ ಸಮರ್ಪಿಸುವುದರಿಂದ ತುಂಬ ವಿಶೇಷವಾದ ಫಲಗಳು ಸಿಗುತ್ತವೆ. ನಂತರ ಮಹಾಮಂಗಳಾರತಿಯನ್ನು ಮಾಡಿ ಚಂದ್ರನನ್ನು ನೋಡಿ ಉಪವಾಸವನ್ನು ಬಿಡಬೇಕು. ಒಂದು ವೇಳೆ ಸಂಕಷ್ಟಹರ ಚತುರ್ಥಿಯ ದಿನ ಚಂದ್ರ ಕಾಣಿಸದೇ ಇದ್ದರೆ ಅರ್ಘ್ಯವನ್ನು ಸಮರ್ಪಿಸಬೇಕಾಗುತ್ತದೆ. ಅದು ಹೇಗೆ ಎಂದರೆ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅರಿಶಿನ, ಕುಂಕುಮ, ಹೂವು, ಗಂಧದ ಕಡ್ಡಿ, ಒಂದು ನಿಂಬೆಹಣ್ಣು, ಚಿನ್ನ ಅಥವಾ ಬೆಳ್ಳಿ ಉಂಗುರ, ಹಾಲು, ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಅಥವಾ ಮನೆಯ ಮಹಡಿಯ ಮೇಲೆ ಹೋಗಿ ಅರಿಶಿನ, ಕುಂಕುಮ, ಹೂವು ಇಟ್ಟು ಪೂಜೆಯನ್ನು ಮಾಡಿ ಕೈಯಲ್ಲಿ ಒಂದು ನಿಂಬೆಹಣ್ಣು ಅಥವಾ ಚಿನ್ನ ಬೆಳ್ಳಿ ಉಂಗುರವನ್ನು ಹಿಡಿದುಕೊಂಡು ಅದರ ಮೇಲೆ ಹಾಲನ್ನು ಎರಿಯುತ್ತಾ ನಿಂಬೆಹಣ್ಣು ಅಥವಾ ಉಂಗುರವನ್ನು ಕೆಳಗಡೆ ಬಿಡುತ್ತಾ ಗಣಪನಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು. ನಂತರ ಚಂದ್ರನಿಗೆ ನಮಸ್ಕಾರ ಮಾಡಿ
ಉಪವಾಸವನ್ನು ಬಿಟ್ಟು ಬರಬೇಕು. ಇಲ್ಲಿಗೆ ನಿಮ್ಮ ಸಂಕಷ್ಟಹರ ಚತುರ್ಥಿಯ ವ್ರತ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.